ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಚಾಲುಕ್ಯ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಘಟಕ ರಚನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ನಿರ್ಧಾರ ಮಾಡಬೇಕು ಅನ್ನುವುದನ್ನು ನೋಡಲಿದ್ದೇವೆ. ವಿದ್ಯಾರ್ಥಿಗಳು, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿರ್ತಕ್ಕಂಥವರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಚಿತ್ರದುರ್ಗ ಇವರಿಗೆ. ಈ ಒಂದು ಸಂಪನ್ಮೂಲವನ್ನು ರಚಿಸಿರ್ತಕ್ಕಂತಹ ತಯಾರಿಸಿರ್ತಕ್ಕಂತಹ ಸಾಹಿತ್ಯ ತಂಡದ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲರಿಗೂ ನಾನು ತುಂಬ ಹೃದಯದಿಂದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 1ನೇ ಪ್ರಶ್ನೆಯನ್ನು ನೋಡೋಣ. 1ನೇ ಪ್ರಶ್ನೆ ಹೀಗಿದೆ, 1ನೇ ಪ್ರಶ್ನೆ ಹೀಗಿದೆ. ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಇರುವ ರೇಖಾಖಂಡವನ್ನು 4:2 ವಿಭಾಗಿಸಿದಾಗ ಮೊದಲ ಭಾಗದ ಉದ್ದ, ಅಂತಂದರೆ ಮೊದಲ ಭಾಗ ಅಂದರೆ ಯಾವುದು, 4, 4ರ ಉದ್ದ ಎಷ್ಟು ಅಂತಂದೇಳಿ. ಇದನ್ನು ನಾವು ಗುರುತಿಸಬೇಕಾದಾಗ ನಾವೇನು ಮಾಡಬೇಕು, 4:2 ಇದೆಯಲ್ಲ, 4+2 ಇಸ್ ಈಕ್ವಲ್ ಟು 6 ಅಂತಂದು ಹೇಳಾಗ್ತದೆ. ಹಾಗಾದರೆ ಒಟ್ಟಾರೆಯಾಗಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಅನುಪಾತಗಳನ್ನು ಕೂಡಿಸಿದ್ದನ್ನು ಛೇದದಲ್ಲಿಡಬೇಕು. ಮೊದಲ ಭಾಗ ಯಾವ ಭಾಗವನ್ನು ಕೇಳಿದ್ದಾರೆ, ಮೊದಲ ಭಾಗವನ್ನು ಕೇಳಿದ್ದಾರೆ. ಮೊದಲ ಭಾಗ ಯಾವುದಿದೆ, 4 ಅಂತಂದು ಹೇಳಿದೆ. ಆ 4 × 8 ಒಟ್ಟಾರೆಯಾಗಿ ಎ ಬಿಯ ಉದ್ದ ಎಷ್ಟು, 6, 6 ಒಂದೇ ಭಾಗ ಹೋಗ್ತದೆ, ಉಳಿತಕ್ಕಂಥದ್ದೇನು 4. ಹಾಗಾದರೆ ಮೊದಲ ಭಾಗದ ಉದ್ದ ಎಷ್ಟು ಸೆಂಟಿಮೀಟರ್ ಪಾ ಅಂತಂದ್ರೆ ಅದು 4 ಸೆಂಟಿಮೀಟರ್ ಅಂತಂದು ಹೇಳಿ ಆಗ್ತದೆ. 2ನೇ ಪ್ರಶ್ನೆ, ಎ ಬಿ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಇರುವ ರೇಖಾಖಂಡವನ್ನು 4:2 ವಿಭಾಗಿಸಿದಾಗ ಮೊದಲ ಭಾಗದ ಉದ್ದ, ಮೊದಲ ಭಾಗ ಅಂದರೆ ಇಲ್ಲಿನೂ ಕೂಡ 4 ಅಂತಂದು ಹೇಳಿದೆ ನೋಡಿರಿ. ಹಾಗಾದರೆ ಮೊದಲು ಏನು ಮಾಡ್ಬೇಕು ಹೇಳ್ರಿ, 4+2 ಮಾಡ್ಕೋಬೇಕು, 6 ಆಗ್ತದೆ. ಮೊದಲ ಭಾಗ ಅಂತಂದರೆ 4 ಅದಲ್ಲ, ಆ 4 ಬರಬೇಕು, ಡಿವೈಡೆಡ್ ಬೈ 6 ಬರ್ಕೋಬೇಕು. 6 ಅಂತಂದರೆ ಯಾವುದು, ಇದು ಅನುಪಾತಗಳ ಮೊತ್ತ. ಆಮೇಲೆ 8, ಎಷ್ಟು ಉದ್ದ ಕೊಟ್ಟಿದ್ದಾರೆ ಆ ರೇಖೆಯದ, 12 ಅಂತಂದು ಹೇಳಿದೆ. 6 × 1, 6 × 2, 12 ಈಕ್ವಲ್ ಟು 4×2, 8 ಅಂತಂದು ಹೇಳಾಗ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 8. 3ನೇ ಪ್ರಶ್ನೆ, ಎ ಬಿ ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಇರುವ ರೇಖಾಖಂಡವನ್ನು 4:7 ವಿಭಾಗಿಸಿದಾಗ ಎರಡನೇ ಭಾಗದ ಉದ್ದ, ಎರಡನೇ ಭಾಗ ಅಂತಂದರೆ ಯಾವುದಿಲ್ಲಿ, 7 ಅಂತಂದು ಹೇಳಿದೆ ನೋಡಿರಿ. ಆ 7 ಭಾಗದ ಉದ್ದ ಸೆಂಟಿಮೀಟರ್ ಅಂತಂದು ಹೇಳಿ. ಇದನ್ನು ಮಾಡಬೇಕಾದಾಗ ನಾವೇನು ಮಾಡಬೇಕು, ಮೊದಲಿಗೆ 4+7 ಅನುಪಾತಗಳನ್ನು ಕೂಡಿಸ್ಬೇಕು, 11 ಅಂತಂದು ಹೇಳಾಗ್ತದೆ. ಆಮೇಲೆ ಯಾವ ಭಾಗ ಕೇಳಿದ್ದಾರೆ, ಎರಡನೇ ಭಾಗ ಕೇಳಿದ್ದಾರೆ. 7 ಬರ್ಕೋಬೇಕು, ಡಿವೈಡೆಡ್ ಬೈ ಅನುಪಾತಗಳ ಮೊತ್ತವನ್ನು ಬರ್ಕೋಬೇಕು, ಗುಣಲೆ ಎಷ್ಟು ಉದ್ದ ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು, 8 × 11 ಅಂತೇಳಿ. 11 × 1, 11 × 1, ಉಳಿತಕ್ಕಂಥ ಉತ್ತರ 7 ಅಂತಂದೇಳಿ. ಹಾಗಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, 7 ಸೆಂಟಿಮೀಟರ್ ಅಂತಂದು ಹೇಳಿ. 4ನೇ ಪ್ರಶ್ನೆ, ಎ ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಇರುವ ರೇಖಾಖಂಡವನ್ನು 4:6 ವಿಭಾಗಿಸಿದಾಗ ಮೊದಲ ಭಾಗದ ಉದ್ದ ಅಂತಂಥೇಳಿ. ಇಲ್ಲಿ ಅನುಪಾತ ಮೊದಲ ಭಾಗ ಅಂತಂದರೆ ಯಾವುದು, 4 ಅಂತಂದು ಹೇಳಿದೆ. ಆ 4ನ್ನು ತೆಗೆದುಕೊಳ್ಬೇಕು. ಮೊದಲ ಅನುಪಾತಗಳ ಮೊತ್ತವನ್ನು ತೆಗೆದುಕೊಳ್ಳೋಣ. ಅನುಪಾತಗಳ ಮೊತ್ತ 4+6 ಇಸ್ ಈಕ್ವಲ್ ಟು 10 ಅಂತಂದು ಹೇಳಿ ಆಗ್ತದೆ. ಸರಿ, ಯಾವ ಭಾಗದ್ದು ಕಂಡುಹಿಡಿಬೇಕಾಗಿದೆ, ಮೊದಲನೇ ಭಾಗದ್ದು ಕಂಡುಹಿಡಿಬೇಕಾಗಿದೆ. ಅದಕ್ಕಾಗಿ 4 ಬರೆಯೋಣ, ಡಿವೈಡೆಡ್ ಬೈ ಅನುಪಾತಗಳ ಮೊತ್ತ 10ನ್ನು ಬರೆಯೋಣ, 8 ಕೊಟ್ಟಿರುವಂತಹ ಎ ಬಿಯ ಉದ್ದ 8 ಸೆಂಟಿಮೀಟರ್ ಅಂತಂದು ಹೇಳಿದೆ. ಸರಿ, ಇವೆರಡನ್ನು ಗುಣಾಕಾರ ಮಾಡೋಣ. 8 × 4 ಅಂದರೆ 32 / 10. ಇದನ್ನು ಭಾಗಿಸಿದಾಗ 32 / 10 ಅಂತಂದರೆ 3.2 ಅಂತಂದು ಹೇಳಿ ಆಗ್ತದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 3.2 ಸೆಂಟಿಮೀಟರ್ ಅಂತಂದು ಹೇಳಿ ಆಗತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ಏನಪ್ಪ ಅಂದರೆ, ಎ ಬಿ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಇರುವ ರೇಖಾಖಂಡವನ್ನು 3:7 ವಿಭಾಗಿಸಿದಾಗ ಮೊದಲ ಭಾಗದ ಉದ್ದ, ಮೊದಲ ಭಾಗ ಅಂತಂದರೆ 3 ಅಂತಂದು ಹೇಳಿದ್ದಲ್ಲ, ಅದು ಆ ಭಾಗದ ಉದ್ದ ಅಂತಂದಾಗ ನಾವೇನು ಮಾಡ್ತೀವಿ, 3:7 ಮೊದಲು ಅನುಪಾತಗಳ ಮೊತ್ತವನ್ನು ಕೂಡಿಸ್ಕೊಳ್ಬೇಕು. ಆಮೇಲೆ 10 ಆಗ್ತದೆ,
ನೆಕ್ಸ್ಟ್ ಯಾವುದನ್ನು ಕಂಡುಹಿಡಿಯಬೇಕಾಗಿದೆ? ಮೊದಲ ಭಾಗ ಅಂದರೆ ಮೂರರ ಭಾಗ, ಮೂರು ಅನುಪಾತಗಳ ಮೊತ್ತವನ್ನು ಕೆಳಗೆ ಬರ್ಕೋಬೇಕು. ಎಂಟು ಎಷ್ಟು ಉದ್ದ ಇದೆ ಅದು? ಒಂಬತ್ತು. ಒಂಬತ್ತು ಬರೆದುಕೊಳ್ಬೇಕು. ಆಮೇಲೆ ಒಂಬತ್ತು ಮೂರನ್ನು ಗುಣಿಸಿದವನ್ನ 27/10 = 27/10 ಅಂತಂದರೆ 2.7 ಅಂತಂದು ಹೇಳಿ ಆಗ್ತದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 2.7 ಸೆಂಟಿಮೀಟರ್ ಅಂತಂದು ಹೇಳಿ. ಆರನೇ ಪ್ರಶ್ನೆ AB = 5 cm ಇರುವ ರೇಖಾಖಂಡವನ್ನು 2:8 ವಿಭಾಗಿಸಿದಾಗ ಎರಡನೇ ಭಾಗದ ಉದ್ದ, ಎರಡನೇ ಭಾಗ ಅಂದರೆ 8 ಅಂತಂದು ಹೇಳಿದೆ ನೋಡಿ. ಅದಕ್ಕಾಗಿ 2+8 = 10 ಅಂತಂದು ಹೇಳಿ ಅನುಪಾತಗಳ ಮೊತ್ತ. ಎರಡನೇ ಭಾಗ ಅಂತಂದರೆ 8 ಇದೆ, ಅನುಪಾತಗಳ ಮೊತ್ತ ಎಷ್ಟು? 10. ಗುಣಲೆ ಒಟ್ಟಾರೆಯಾಗಿರ್ತಕ್ಕಂಥ ರೇಖೆಯ ಉದ್ದ 5 cm ಈಕ್ವಲ್ ಟು 8 × 5 ಅಂದರೆ 40/10. 10 × 10 = 14. ಹಾಗಾದರೆ ಸರಿಯಾದಂಥ ಉತ್ತರ ಆಪ್ಷನ್ A 4 cm ಅಂತಂದು ಹೇಳಿ. ಇನ್ನು 7ನೇ ಪ್ರಶ್ನೆ ವಿಶಿಷ್ಟವಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಈ ಕೆಳಗಿನ ಚಿತ್ರಗಳಲ್ಲಿ ಬಾಹ್ಯಬಿಂದು ಅಂತಂದು ಹೇಳ್ತಾರೆ. ವೃತ್ತಕ್ಕೆ ರಚಿಸಿರುವ ಜೋಡಿ ಸ್ಪರ್ಶಕಗಳು ಅಂತಂದು ಹೇಳಿ, ಜೋಡಿ ಸ್ಪರ್ಶಕಗಳ ಸರಿಯಾದ ಚಿತ್ರವನ್ನು ಗುರುತಿಸಿ ಅಂತಂದು ಹೇಳಿ. ಸ್ಪರ್ಶಕಗಳಂತಂದರೆ ಏನಪ್ಪ? ವೃತ್ತದ ಹೊರಗಡೆ ಇರ್ತಾವೆ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಎರಡು ವೃತ್ತಗಳಿದ್ದಾಗ ಅಲ್ಲಿ ಒಂದು ವೃತ್ತದ ಒಳಗೆ ಬರ್ಬೋದು. ಆದರೆ ಇಲ್ಲಿ 1ನೇ ಪ್ರಶ್ನೆಯನ್ನು ನೋಡೋಣ. ಸ್ಪರ್ಶಕಗಳು ಯಾವುವು? ಇಲ್ಲಿ ಯಾವ ಸ್ಪರ್ಶಕಗಳ ಇಲ್ಲ, ಹೌದಾ? ಮೊದಲನೇ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚನೆ ಮಾಡಿದರೆ ಅದು ಈ ರೀತಿಯಾಗಿ ಹೊರಗಡೆ ಇರ್ತಾ ಇತ್ತು, ಬಟ್ ಅದು ಇಲ್ಲ. ನೆಕ್ಸ್ಟ್ ಒಂದನೇ ಪ್ರಶ್ನೆಯಲ್ಲಿನೇ ಈಗ ಇವು ಸ್ಪರ್ಶಕ ಅಂತಂದು ಹೇಳಿ ನಾವು ಕನ್ಸಿಡರ್ ಮಾಡಬೇಕಾದಾಗ ಇವೇನಾಗಿವೆ ಹೇಳ್ರಿ? ವೃತ್ತದ ಒಳಗಡೆ ಅದಾವ. ಅದಕ್ಕಾಗಿ ಇದು ಒಂದನೇ ಪ್ರಶ್ನೆ ಇದು ತಪ್ಪಾಗಿದೆ. ಹಾಗಾದರೆ ಇಲ್ಲಿ ಸ್ಪರ್ಶಕಗಳು ಇಲ್ಲ. ಬಾಹ್ಯಬಿಂದು ಯಾವುದು? ಇದನ್ನು ಬಾಹ್ಯಬಿಂದು ಅಂತಂದು ಹೇಳಿ ತೆಗೆದುಕೊಂಡಾಗ ಈ ವೃತ್ತಕ್ಕೆ ಸ್ಪರ್ಶಕಗಳನ್ನು ತೆಗೆದರೆ ಅವು ಹೊರಗಿರ್ತವೆ. ಆದರೆ ಇದು ವೃತ್ತಛೇದಕ ಆಗಿದೆ, ಇದು ಕೂಡ ವೃತ್ತಛೇದಕ ಆಗಿದೆ. ಆದ್ದರಿಂದ ಈ 1ನೇ ಆಪ್ಷನ್ ತಪ್ಪಾಗಿದೆ. 2ನೇ ಆಪ್ಷನ್ಗೆ ಹೋಗೋಣ. 2ನೇ ಆಪ್ಷನ್ನಲ್ಲಿ ಈ ವೃತ್ತಕ್ಕೆ ಈ ಬಾಹ್ಯಬಿಂದುವಿನಿಂದ ಸ್ಪರ್ಶಕಗಳನ್ನು ರಚನೆ ಮಾಡಿದರೆ ಅದು ಈ ರೀತಿಯಾಗಿ ಸ್ಪರ್ಶಕಗಳು ಇರ್ತಾವೆ. ಬದಲಿಗೆ ಏನಾಗಿದೆ? ಇಲ್ಲಿ ಸ್ಪರ್ಶಕವನ್ನು ಎಳೆದಾರ ಅಂತಂದು ಹೇಳ್ತಾರೆ. ಆದರೆ ಅದು ಸ್ಪರ್ಶಕ ಅಲ್ಲ, ವೃತ್ತಛೇದಕ ಆಗಿದೆ. ಅದು ಈ ವೃತ್ತಕ್ಕೆ ಸಂಬಂಧಪಟ್ಟಿದೆ. ಸರಿ, ಈ ವೃತ್ತಕ್ಕೆ ಈ ರೇಖೆಯನ್ನು ಎಳೆದಿರಂತಂದರೆ ಇದರ ಬಾಹ್ಯಬಿಂದು ಇದು ಆಗುವುದಿಲ್ಲ, ಒಳಗಡೆ ಇದ ಅಥವಾ ಪರಿಧಿಯ ಮೇಲಿದೆ. ಪರಿಧಿಯ ಮೇಲಿನಿಂದ ಈ ಸ್ಪರ್ಶಕಗಳನ್ನು ಇದಕ್ಕೆ ಎಳಿಲಿಕ್ಕಾಗೋದಿಲ್ಲ. ಈ ರೀತಿಯಾಗಿ ಸ್ಪರ್ಶಕ ಎಳೆದಿದ್ದರೆ ಒಂದು ಸ್ಪರ್ಶಕ ಮಾತ್ರ ಇರ್ತಿತ್ತು. ಇದು ಒಳಗಡೆ ಇರೋದರಿಂದ ಇದು ವೃತ್ತಛೇದಕವಾಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಬಿಯು ಕೂಡ ಉತ್ತರ ಆಗಿಲ್ಲ. ಆಮೇಲೆ ಆಪ್ಷನ್ C ನೋಡೋಣ. ಆಪ್ಷನ್ C ಈ ಮೊದಲನೇ ವೃತ್ತಕ್ಕೆ ಬಾಹ್ಯಬಿಂದು ಯಾವುದು? ಇದು ಬಾಹ್ಯಬಿಂದು, ಇದು ಬಾಹ್ಯಬಿಂದು. ಈ ಬಾಹ್ಯಬಿಂದುವಿನಿಂದ ಒಂದು ಸ್ಪರ್ಶಕವನ್ನು ಎಳೆದಿದ್ದಾರೆ. ಅವ್ರು ಕೇಳಿರ್ತಕ್ಕಂಥದ್ದು ಜೋಡಿ ಸ್ಪರ್ಶಕಗಳಂತಂದೇಳಿ ಹೇಳ್ತಾರೆ ನೋಡಿರಿ. ಜೋಡಿ ಸ್ಪರ್ಶಕಗಳಂತಂದೇಳಿ ಸಿಂಗಲ್ ಅಂತಂದೇಳಿ ಕೇಳಲಿಲ್ಲ. ಜೋಡಿ ಸ್ಪರ್ಶಕಗಳು, ಒಂದು ಸ್ಪರ್ಶಕ ಇದೆ, ಇನ್ನೊಂದು ಸ್ಪರ್ಶಕ ಹೀಗೆ ಎಳೆದಿದ್ರೆ ಅಂತಂದರೆ ಅದು ಜೋಡಿ ಸ್ಪರ್ಶಕ ಆಗ್ತಿತ್ತು, ಸರಿಯಾದಂಥ ಉತ್ತರ ಆಗ್ತಿತ್ತು. ಆದರೆ ಈ ಕಾರಣದಿಂದ ಈ ಒಂದು ಉತ್ತರವು ಕೂಡ ತಪ್ಪು. ಆದರೆ ಇಲ್ಲಿ ಒಂದು ರೇಖೆ ಇದೆ ನೋಡಿ, ಇದು ಛೇದಕ ರೇಖೆ ಆಗುತ್ತೆ, ಹೌದಾ? ಎರಡನೇ ವೃತ್ತಕ್ಕೆ ಇದು ಛೇದಕ ರೇಖೆ, ಆಮೇಲೆ ಮೊದಲನೇ ವೃತ್ತಕ್ಕೆ ಇದು ಛೇದಕ ರೇಖೆ ಆಗ್ತದೆ. ನೆಕ್ಸ್ಟ್ ಕೊನೆಯ ಆಪ್ಷನ್ ನೋಡೋಣ. ಕೊನೆಯ ಆಪ್ಷನ್ನಲ್ಲಿ ಈ ಮೊದಲ ವೃತ್ತಕ್ಕೆ ಬಾಹ್ಯಬಿಂದು ಇದು, ಈ ಬಿಂದುವಿನಿಂದ ಈ ವೃತ್ತಕ್ಕೆ ಒಂದು ಸ್ಪರ್ಶಕ, ಈ ವೃತ್ತಕ್ಕೆ ಒಂದು ಸ್ಪರ್ಶಕವನ್ನು ಎಳೆಯಲಾಗಿದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ D ಆಗಿದೆ. ನೆಕ್ಸ್ಟು 8ನೇ ಪ್ರಶ್ನೆ. 8ನೇ ಪ್ರಶ್ನೆ ಹೀಗಿದೆ. ಕೆಳಗಿನ ಚಿತ್ರಗಳಲ್ಲಿ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಸ್ಪರ್ಶಕದ ರಚನೆಯ ಸರಿಯಾದ ಚಿತ್ರ ಗುರುತಿಸಿ ಅಂತಂದರೆ ಸ್ಪರ್ಶಕಗಳ ನಡುವಿನ ಕೋನ ಇದನ್ನು ಕೊಟ್ಟಾಗ ಹೇಗೆ ರಚನೆ ಮಾಡಬೇಕು ಅಂತಂದು ಹೇಳಿ. ಅದನ್ನು ರಚನೆ ಮಾಡಬೇಕಾದಾಗ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ಈ ರೀತಿಯಾಗಿ ರಚನೆ ಮಾಡಬೇಕಾದಾಗ ಅಂತಂದರೆ ಮೊದಲು ಒಂದು ವೃತ್ತ
ವೃತ್ತಗಳ ನಡುವಿನ ಸ್ಪರ್ಶಕಗಳ ಕೋನವನ್ನು ಕೊಟ್ಟಾಗ ಹೇಗೆ ರಚನೆ ಮಾಡ್ತೀವಿ, ಇದನ್ನು ಕೊಟ್ಟಾಗ ಹೇಗೆ ರಚನೆ ಮಾಡ್ತೀವಿ ಅಂದರೆ ಮೊದಲು ಒಂದು ವೃತ್ತವನ್ನು ಎಳಿತೀವಿ. ವೃತ್ತವನ್ನು ಎಳೆದ ನಂತರ ಆ ವೃತ್ತದ ಅಳತೆಯನ್ನು ಬದಲಿಸದೆ ನಾವೊಂದೇನು ಮಾಡ್ತೀವಿ, ಪರಿಧಿಯ ಮೇಲೆ ಒಂದು ಗುರುತನ್ನು ಹಾಕ್ತೀವಿ. ಅದೇ ಅಳತೆಯ ತ್ರಿಜ್ಯದನ್ನು ಇಲ್ಲಿ ಮೇಲೆ ಗುರುತಿಸಿದಾಗ ಅದು ಎಷ್ಟು ಡಿಗ್ರಿ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಸ್ಪರ್ಶಕಗಳ ನಡುವಿನ ಕೋಣೆ ಎಷ್ಟದ ಅಂತಂದೇಳಿ ಆಮೇಲೆ ಏನು ಮಾಡಬೇಕಾಗ್ತದೆ, ಎಷ್ಟು ಕೊಟ್ಟಿರ್ತಾರೆ, ಉದಾಹರಣೆಗಾಗಿ 60 ಡಿಗ್ರಿ ಅಂತಂದೇಳಿ ಕೊಟ್ಟಿರೋ ಅಂತಂದು ಹೇಳ್ತೀವಿ. ಈ ಕೋಣ ಸೇರಿದರೆ 180 ಡಿಗ್ರಿ ಆಗ್ತದೆ. ಇವುಗಳ ನಡುವಿನ ಕೋಣೆ ಎಷ್ಟು ಡಿಗ್ರಿ ಆಯಿತು, 120 ಡಿಗ್ರಿ ಆಯಿತು. 120 ಡಿಗ್ರಿ ಅಂತಂದಾಗ ವೃತ್ತ ಕೇಂದ್ರದಿಂದ ಒಂದು ತ್ರಿಜ್ಯವನ್ನು ಎಳಿತೀವಿ. ಮೊದಲು ಗುರುತು ಹಾಕಿದಾಗ ಇಲ್ಲಿ ಇವುಗಳ ನಡುವಿನ ಅಂತರ ಎಷ್ಟಾಗ್ತದೆ, 60 ಡಿಗ್ರಿ ಆಗ್ತದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು 120 ಡಿಗ್ರಿ. ಇಲ್ಲಿಯಿಂದ ಮತ್ತೆ ಇಲ್ಲೊಂದು ಗುರುತು ಹಾಕಿದ್ವಿ ಅಂದರೆ ಈ ರೀತಿಯಾಗಿ ಎಳೆದಿವಿ ಅಂತಂದರೆ 120 ಡಿಗ್ರಿ ಆಗ್ತದೆ. ಆಮೇಲೆ ಏನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಈ ಬಿಂದುವಿನಲ್ಲಿ ಎ ಬಿಂದುವಿನಲ್ಲಿ ಬಿ ಬಿಂದುವಿನಲ್ಲಿ 90 ಡಿಗ್ರಿಯನ್ನು ಗುರುತಿಸಿ ಹೀಗೊಂದು ರೇಖೆ ಎಳಿತೀವಿ. ಅದನ್ನು ಎಳಿಬೇಕಾದಾಗ ಈ ರೀತಿಯಾಗಿ ಅಥವಾ ಈ ಕಡೆ ಈ ರೀತಿಯಾಗಿ ರಚನೆ ಮಾಡಿಕೊಂಡು 90 ಡಿಗ್ರಿ ಎಳೆದಾಗ ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ ಉಂಟಾಗ್ತದೆ. ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ. ನೋಡಿ, ಮೊದಲ ಏನು ಮಾಡಿದರೆ ಒಂದು ವೃತ್ತವನ್ನು ಎಳೆದುಕೊಂಡಿದ್ದಾರೆ, ಅದಾದ ನಂತರ ಏನು ಮಾಡ್ತಾರೆ, ಒಂದು ತ್ರಿಜ್ಯವನ್ನು ಗುರುತಿಸಿಕೊಳ್ತಾರೆ. ಹೌದಾ, ಇದು ತ್ರಿಜ್ಯವನ್ನು ಗುರುತಿಸಿಕೊಂಡ್ರು. ಗುರುತಿಸಿಕೊಂಡಾದ ನಂತರ ಆಮೇಲೆ ಏನು ಮಾಡ್ತಾರೆ, ಈ ತ್ರಿಜ್ಯಗಳ ನಡುವಿನ ಕೋನವನ್ನು ಸಹಿತ ಗುರುತಿಸಿಕೊಂಡು ಆಮೇಲೆ ಇಲ್ಲಿ ಈ ಸ್ಪರ್ಶಕ ಈ ಸ್ಪರ್ಶ ಬಿಂದು ಈ ಸ್ಪರ್ಶ ಬಿಂದುಗಳಲ್ಲಿ 90 ಡಿಗ್ರಿಯನ್ನು ಅಳತೆ ಮಾಡಿಕೊಂಡು ಈ ರೀತಿಯಾಗಿ ರೇಖೆಗಳನ್ನು ಎಳೆದಾಗ ಈ ರೀತಿಯಾಗಿ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ಸ್ಪರ್ಶಕದ ರಚನೆ ಆಗ್ತದೆ. ಅದಕ್ಕಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಇದು ಕೂಡ ಆಗುವುದಿಲ್ಲ, ಆಪ್ಷನ್ ಏನೂ ಆಗುವುದಿಲ್ಲ, ಆಪ್ಷನ್ ಡಿಯು ಕೂಡ ಆಗುವುದಿಲ್ಲ. 9ನೇ ಪ್ರಶ್ನೆ, ಕೆಳಗಿನ ಚಿತ್ರಗಳಲ್ಲಿ ಒಂದು ತ್ರಿಭುಜದ ಬಾಹುಗಳ 5/3 ಅಳತೆಯ ಬಾಹುಗಳನ್ನು ಹೊಂದಿರುವ ಸಮರೂಪ ತ್ರಿಭುಜದ ರಚನೆಯ ಸರಿಯಾದ ಕ್ರಮ ಅಂತಂದೇಳಿ. ಸಮರೂಪ ತ್ರಿಭುಜದ ರಚನೆ ಇಲ್ಲಿ ನೋಡ್ರಿ, 5/3 ಅಂತಂತ ಹೇಳಿದೆ. 5/3 ಇದ್ದಾಗ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು, ಅಂಶ 5 ಅಂತಂದು ಹೇಳಿದೆ. ಹಾಗಾದರೆ ಇಲ್ಲಿ ಬಿ ಎಕ್ಸ್ ರೇಖೆ ಏನಾಗಿರಬೇಕು ಹೇಳ್ರಿ, ಈ ರೇಖೆಯ ಮೇಲೆ 5 ಬಿಂದುಗಳು ಇರಬೇಕು, B1, B2, B3, B4, B5 ಅಂತಂಥೇಳಿ. ಮೊದಲನೇದು ಅದನ್ನು ಗುರುತಿಸಬೇಕು. ಇಲ್ಲಿ ನೋಡಿ, B1, B2, B3, B4 ಅಷ್ಟೇ ಅದ, B5 ಬೇಕಾಗಿದೆ. B1, B2, B3 ಅಷ್ಟೇ ಅದ. ಹಾಗಾದರೆ ಇದು ಕೂಡ ಅಲ್ಲ, ಇದು ಅಲ್ಲ, ಇದು ಅಲ್ಲ. ಆಮೇಲೆ ಇದಾದ ನಂತರ ಇಲ್ಲಿ B1, B2, B3, B4, B5 ಅಂತಂದು ಹೇಳಿದೆ, ಇದೊಂದು. ಆಮೇಲೆ ಇಲ್ಲೊಂದು ಚೆಕ್ ಮಾಡೋಣ, B1, B2, B3, B4, B5, B6, B7 ಅಂತಂದು ಹೇಳಿದೆ. ಹಾಗಾದರೆ ಇದು ಕೂಡ ಅಲ್ಲ, ಸರಿಯಾದಂಥ ಉತ್ತರ ಯಾವುದು ಹೇಳ್ರಿ, ಆಪ್ಷನ್ ಸಿ ಅಂತಂದು ಹೇಳಿ ಆಗ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ ಆಯಿತು. 10ನೇ ಪ್ರಶ್ನೆ, 10ನೇ ಪ್ರಶ್ನೆಯಲ್ಲಿ ಕೆಳಗಿನ ಚಿತ್ರಗಳಲ್ಲಿ ಒಂದು ತ್ರಿಭುಜದ ಬಾಹುಗಳ 3/4 ಅಳತೆಯ ಬಾಹುಗಳನ್ನು ಹೊಂದಿರುವ ಸಮರೂಪ ತ್ರಿಭುಜದ ರಚನೆಯ ಸರಿಯಾದ ಚಿತ್ರ ಗುರುತಿಸಿ ಅಂತಂದೇಳಿ. 3/4 ಅಂತಂದಾಗ ಇಲ್ಲಿ ಕೂಡ ನಾವೇನು ಮಾಡಬೇಕು, ಬಿ ಎಕ್ಸ್ನ ಮೇಲೆ ಒಟ್ಟು ಎಷ್ಟು ಇರಬೇಕು, ದೊಡ್ಡ ಸಂಖ್ಯೆ 4 ಇದೆಯಲ್ಲ, ಛೇದ 4 ಅದಲ್ಲ, ಅದಕ್ಕಾಗಿ 4 ಬಿಂದುಗಳು ಇರಬೇಕು. B1, B2, B3, B4 ಸರಿ. ಆಮೇಲೆ ಮತ್ತೆ ಚಿತ್ರಗಳೆಲ್ಲದ ಅವನ್ನ ನೋಡೋಣ. ಇಲ್ಲಿ B1, B2, B3 ಅದ, ಸರಿ, ಇದು ಅಲ್ಲ ಅನ್ನಂಗಾಯಿತು. ಆಮೇಲೆ ಆಪ್ಷನ್ ಸಿ, B1, B2, B3, B4, B5 ಅಂತಂದೇಳಿದೆ, ಇದು ಕೂಡ ಅಲ್ಲ. ಇಲ್ಲಿ ನೋಡ್ರಿ, B1, B2, B3, B4, B5, B6, B7 ಇದೆ, ಇದು ಕೂಡ ಅಲ್ಲ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಂತಂದೇಳಿ ಆಗುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರಗಳಲ್ಲಿ ಒಂದು ತ್ರಿಭುಜದ ಬಾಹುಗಳ 2/3 ಅಳತೆಯ ಬಾಹುಗಳನ್ನು ಹೊಂದಿರುವ ಸಮರೂಪ ತ್ರಿಭುಜದ ರಚನೆಯ ಸರಿಯಾದ ಚಿತ್ರ ಗುರುತಿಸಿ ಅಂತಂದೇಳಿ. ಇಲ್ಲಿ ಮೊದಲೇದು ಇದೇ ಬಿ ಎಕ್ಸ್ಗಳನ್ನು ನೋಡಬೇಕು ಅಥವಾ ಎ ಎಕ್ಸ್ಗಳನ್ನು ನೋಡ್ಕೋಬೇಕು. 2/3 ಅಂತಂದು ಹೇಳಿದೆ, ಇದರಲ್ಲಿ ದೊಡ್ಡ ಸಂಖ್ಯೆ 3 ಇದೆಯಲ್ಲ, ಇಲ್ಲಿ ಬಿ ಎಕ್ಸ್ ಮೇಲೆ 3 ಬಿಂದುಗಳಿರ್ತಕ್ಕಂಥದ್ದನ್ನು ಮೊದಲಿಗೆ ನಾವು ನೋಡೋಣ. ಇಲ್ಲಿ B5 ಇದೆ ಲಾಸ್ಟ್, ಇಲ್ಲಿ ಇದು ಕೂಡ B5 ಇದೆ.
ಆಮೇಲೆ ಇಲ್ಲೆಷ್ಟದಪ್ಪ ಅಂತಂದ್ರೆ ಇಲ್ಲೆಷ್ಟದಪ್ಪ, ಇಲ್ಲಿ ಮೂರು ಅದಾವ, ಆಮೇಲೆ ಇಲ್ಲಿ ಇಲ್ಲಿ ಕೂಡ ಫೈವ್ ಅದ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಹೇಳ್ರಿ? ಆಪ್ಷನ್ ಸಿ ಅಂತಂದು ಹೇಳಿ ಆಗ್ತದೆ. ಹನ್ನೆರಡನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ ಸಮರೂಪ ತ್ರಿಭುಜದ ರಚನೆಯ ಅನುಪಾತಾಂಕ ಮೌಲ್ಯ ಅಂತಂದೇಳಿ ಹೇಳ್ತಾರೆ ನೋಡ್ರಿ. ಅನುಪಾತಾಂಕ ಮೌಲ್ಯ ಇಲ್ಲಿ ನೋಡೋಣ, ಇಲ್ಲಿ ನಾಲ್ಕು ಅದಾವ, ಆಮೇಲೆ ಒಟ್ಟಾರಿಯಾಗಿರ್ತಕ್ಕಂತಹ ಬಿಂದುಗಳು ಎಷ್ಟುಪ್ಪ ಅಂತಂದರೆ ನಾಲ್ಕು ಅದಾವ. ಇಲ್ಲಿ ಎರಡು ರೀತಿಯಾದಂಥ ಆಪ್ಷನ್ಗಳನ್ನು ನಾವು ಹೋಲಿಕೆ ಮಾಡ್ಕೋಬೇಕು. ಇಲ್ಲಿ ನಾಲ್ಕು, ಆಮೇಲೆ ಇನ್ನೊಂದು ಸಮಾಂತರ ರೇಖೆಯಲ್ಲದ ಬಿ ತ್ರೀ ಎಲ್ಲದ. ಅದಕ್ಕಾಗಿ ನಾಲ್ಕು ಅನುಪಾತ ಮೂರು ಅಥವಾ ಮೂರು ಅನುಪಾತ ನಾಲ್ಕು ಅಂತಂದು ಹೇಳಿ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಉತ್ತರ ಆಗಿರ್ತದೆ. ಅವರು ಏನಾದರೂ ಅಕಸ್ಮಾತ್ ಎ ಇಲ್ಲಿ ನೋಡ್ರಿ ಬಿ ಬಿ ಸಿ ಎ ಅಂತಂದೇಳಿ ಬಿ ಎ ಸಿ ಅಂತಂದು ಹೇಳಿ ಕೊಟ್ಟಾರೆ, ಇದಕ್ಕಿರ್ತಕ್ಕಂತಹ ಒಂದು ಸಮರೂಪ ತ್ರಿಭುಜ ಯಾವುದು ಅಂದ್ರೆ ಎ ಡ್ಯಾಶ್ ಅಂತೂ ಸಿ ಡ್ಯಾಶ್ ಅಂತಂದ್ರೆ ಒಳಗಡೆ ಏನಾಗಿದೆಪ್ಪ ಅಂತಂದ್ರೆ ದತ್ತ ತ್ರಿಭುಜದ ಒಳಗೆ ಸಮರೂಪ ತ್ರಿಭುಜವನ್ನು ರಚನೆ ಮಾಡಿದ್ದೀವಿ. ಅದಕ್ಕಾಗಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಮೂರು ನಾಲ್ಕು ಅಂಶ ಅಂತಂದೇಳಿ ಒಟ್ಟು ನಾಲ್ಕು ಬಿಂದುಗಳು, ಅದರಲ್ಲಿ ಯಾವ ಬಿಂದುವಿನ ಜೊತೆಗೆ ಸಮಾಂತರ ರೇಖೆಯನ್ನು ಎಳೆದಿದ್ದೀವಿ? ಮೂರನೇ ಬಿಂದುವಿನ ಜೊತೆಗೆ. ಅದಕ್ಕಾಗಿ ಆಪ್ಷನ್ ಎ ಮೂರು ನಾಲ್ಕು ಅಂಶ ಅಂತಂದು ಹೇಳಿ. ಹಾಗೆ ಇಲ್ಲಿ ನೋಡಿ, ಕೆಳಗಿನ ಚಿತ್ರದಲ್ಲಿ ಸಮರೂಪ ತ್ರಿಭುಜದ ರಚನೆಯ ಅನುಪಾತಾಂಕ ಮೌಲ್ಯ ಇದು ಎ ಬಿ ಸಿ ಇದೆ, ಇದು ಸಿ ಡ್ಯಾಶ್, ಇದು ಎ ಡ್ಯಾಶ್ ಅಂತಂದು ಹೇಳಿದೆ. ಒಟ್ಟಾರೆಯಾಗಿ ಎಷ್ಟು ಬಿಂದುಗಳದಪ್ಪ ಇಲ್ಲಿ? ಬಿ ಒನ್, ಬಿ ಟು, ಬಿ ತ್ರೀ, ಬಿ ಫೋರ್, ಬಿ ಫೈವ್ ಅಂತಂದು ಹೇಳಿ. ಸರಿ, ಇಲ್ಲಿ ಹೊರಗಡೆ ಇದೆ ಏನಪ್ಪ, ಸಮರೂಪ ತ್ರಿಭುಜ ಹೊರಗೆ ಇರೋದರಿಂದ ಅಂಶ ದೊಡ್ಡದಿರ್ತದೆ, ಅದಕ್ಕಾಗಿ ಫೈವ್ ಅಂತಂದು ಹೇಳಾಯಿತು. ಆಮೇಲೆ ಇಲ್ಲಿ ಯಾವ ಬಿಂದುವಿನ ಜೊತೆಗೆ ಇದು ಸಮಾಂತರ ರೇಖೆಯನ್ನು ಗುರುತಿಸಲಾಗಿದೆ? ಬಿ ಒನ್, ಬಿ ಟು, ಬಿ ತ್ರೀ ಜೊತೆಯಾಗಿದೆ ನೋಡಿರಿ. ಬಿ ತ್ರೀ ಅಂತಂದ್ರೆ ಐದು ಅನುಪಾತ ಐದು ಮೂರಾಂಶ ಅಂತಂದೇಳಿ, ಐದು ಮೂರಾಂಶ ಅದು ಆಪ್ಷನ್ ಬಿ ಐದು ಮೂರಾಂಶ. ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿ ಸ್ಪರ್ಶಕಗಳು ಯಾವ್ಯಾವ ಈ ಚಿತ್ರದಲ್ಲಿ ಅಂತಂದರೆ, ಮೊದಲನೇದಾಗಿ ಇಲ್ಲಿ ನೋಡೋಣ, ಇದು ನೋಡ್ರಿ ಒ ಕ್ಯೂ ಅಂತಕ್ಕಂಥದ್ದು ತ್ರಿಜ್ಯ, ಒ ಆರ್ ಅಂತಕ್ಕಂಥದ್ದು ಕೂಡ ತ್ರಿಜ್ಯ, ಆಮೇಲೆ ಇದೇನು ಒ ಪಿ ಅಂತಂದು ಹೇಳಿರೋದಲ್ಲ, ಬಾಹ್ಯ ಬಿಂದುವಿನಿಂದ ಕೇಂದ್ರಕ್ಕೆ ಎಳೆದ ರೇಖೆ, ಆನಂತರ ಪಿ ಕ್ಯೂನು ಸ್ಪರ್ಶಕ ಮತ್ತು ಪಿ ಆರ್ನು ಕೂಡ ಸ್ಪರ್ಶಕ ಅಂತಂದು ಹೇಳಿ. ಸರಿ, ಹಾಗಾದರೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು, ಈ ಚಿತ್ರದಲ್ಲಿ ಇರತಕ್ಕಂತಹ ಸ್ಪರ್ಶಕಗಳು ಅಂತಂದೇಳಿ, ಪಿ ಕ್ಯೂ ಒ ಕ್ಯೂ ಅಲ್ಲ, ಪಿ ಕ್ಯೂ ಒ ಕ್ಯೂ, ಪಿ ಕ್ಯೂ ಮತ್ತು ಪಿ ಆರ್ಗಳು. ಅದಕ್ಕಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಿ ಕ್ಯೂ ಮತ್ತು ಪಿ ಆರ್ಗಳು. ಕೊನೆಯ ಒಂದು ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಅದರ ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ರಚಿಸಿರುವ ಸ್ಪರ್ಶಕಗಳ ಸರಿಯಾದ ಚಿತ್ರ ನೋಡ್ರಿ. ತ್ರಿಜ್ಯ ಎಷ್ಟಿರಬೇಕು? ಐದು ಸೆಂಟಿಮೀಟರ್ ಇರಬೇಕು. ಆಮೇಲೆ ಇಲ್ಲಿ ಏನದು ಹೇಳ್ರಿ, ಆರು ಸೆಂಟಿಮೀಟರ್ ಐತೆ ತ್ರಿಜ್ಯ. ಆಮೇಲೆ ಇವುಗಳ ನಡುವಿನ ಅಂತರ, ಬಾಹ್ಯ ಬಿಂದು ಮತ್ತು ಕೇಂದ್ರ ಬಿಂದು ಇವುಗಳ ನಡುವಿನ ಅಂತರ ಒಂಬತ್ತು ಇರಬೇಕು. ಬದಲಾಗಿ ಏನದ ಹೇಳ್ರಿ, ಈ ಮೊದಲನೇ ಆಪ್ಷನ್ದಲ್ಲಿ ಹತ್ತದ, ತ್ರಿಜ್ಯ ಆರು ಸೆಂಟಿಮೀಟರ್ ಐತಿ. ಇದಕ್ಕಾಗಿ ಇದು ಸರಿಯಾದಂಥ ಉತ್ತರ ಅಲ್ಲ. ಆಮೇಲೆ ಬಾಹ್ಯ ಬಿಂದು ಬಿ, ಆಮೇಲೆ ಕೇಂದ್ರ ಒ, ಇವುಗಳ ನಡುವಿನ ಅಂತರ ಎಂಟು ಸೆಂಟಿಮೀಟ್ರ್ ಐತಿ, ಆದರೆ ಇಲ್ಲಿ ಎಷ್ಟದ ಒಂಬತ್ತು ಸೆಂಟಿಮೀಟ್ರ್ ಐತಿ. ಅದಕ್ಕಾಗಿ ಆಪ್ಷನ್ ಬಿನೂ ಸಹಿತ ಸರಿಯಾದಂಥ ಉತ್ತರ ಅಲ್ಲ. ಆಮೇಲೆ ಸಿ, ಆಪ್ಷನ್ ಸಿಯನ್ನು ನೋಡೋಣ. ಆಪ್ಷನ್ ಸಿಯಲ್ಲಿ ಬಾಹ್ಯ ಬಿಂದು ಎ, ಸಾರಿ, ಕೇಂದ್ರ ಎ, ಆಮೇಲೆ ಬಾಹ್ಯ ಬಿಂದು ಬಿ, ಇವುಗಳ ನಡುವಿನ ಅಂತರ ಒಂಬತ್ತು ಸೆಂಟಿಮೀಟರ್ ಅಂತಂದು ಹೇಳಿದೆ. ಆಮೇಲೆ ಇನ್ನೊಂದನ್ನು ನಾವು ಪರಿಶೀಲನೆ ಮಾಡಬೇಕು ಏನಪ್ಪ ಅಂತಂದ್ರೆ, ಇದು ನೋಡ್ರಿ ಈ ರೇಖೆ ಏನು ಕಾಣಿಸ್ತದೆ, ಇವು ಈ ರೇಖೆ ಬಂದು ಇಲ್ಲಿ ಕೂಡ್ಯದ ಅಂತಂದ್ರೆ, ಈ ಕೂಡಿರುವಂಥ ರೇಖೆ ಏನದ, ವೃತ್ತದ ಒಳಗದ ಈ ಬಿಂದು ಓ ಅನ್ನತಕ್ಕಂಥದ್ದು. ಹಾಗಾದರೆ ಈ ಓ ಮತ್ತು ವೃತ್ತ ಪರಿಧಿಗೆ ಇರತಕ್ಕಂಥ ದೂರ ಐದು ಸೆಂಟಿಮೀಟರ್ ಆಗಿರ್ತದೆ, ಐದು ಸೆಂಟಿಮೀಟರ್. ಆಮೇಲೆ ಇದು ಈ ಓ ಬಿಂದು ಅಂತಂದರೆ ಏನಪ್ಪ, ಓ ಬಿಂದು ಈ ಕಡೆ ನಾಲ್ಕೂವರೆ, ಈ ಕಡೆ ನಾಲ್ಕೂವರೆ ಸೆಂಟಿಮೀಟರ್ ಇರ್ತದೆ. ಸರಿ, ಇದೊಂದು. ಆಮೇಲೆ ಇಲ್ಲಿ ನೋಡ್ರಿ ಇನ್ನೊಂದನ್ನು ನೋಡೋಣ, ಇದು ಒಟ್ಟಾರೆಯಾಗಿ
ಒಂಬತ್ತು ಸೆಂಟಿಮೀಟರ್ ಉದ್ದ ಇತ್ತಂದರೆ ಈ ರೇಖೆ, ಮಧ್ಯ ರೇಖೆ ನಾಲ್ಕೂವರೆ 4.5 ಸೆಂಟಿಮೀಟರ್ ಇರ್ತದೆ. ಇದು 4.5 ಸೆಂಟಿಮೀಟರ್ ಆಯ್ತಂದರೆ ಮಧ್ಯ ರೇಖೆ ಇಲ್ಲಿಂದ ಇಲ್ಲಿ ತನಕ ನಾಲ್ಕೂವರೆನ ಆಯಿತು. ಹಾಗಾದರೆ ತ್ರಿಜ್ಯ ಎಷ್ಟು ಇರಬೇಕು? 5 ಸೆಂಟಿಮೀಟರ್ ಇರಬೇಕಾಗಿತ್ತು. ಅದಕ್ಕಾಗಿ ಇದು ಕೂಡ ತಪ್ಪಾಗ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಂತಂದು ಹೇಳಿ.